ವಿಷಯ ನಿಜವಾದ ಸೌಂದರ್ಯ ಸತ್ಯಕ್ಕೆ ಸರಿಸಾಟಿಯಾದ ಸುಂದರವಾದ ವಸ್ತು ಜಗತ್ತಿನಲ್ಲಿ ಬೇರೊಂದಿಲ್ಲ ಎಂದಿಗೂ ನಾಶವಾಗದ ನಿತ್ಯ ನೂತನ ಚಿರಂತನ ವಸ್ತುವೆಂದರೆ ಸತ್ಯವೊಂದೇ ಎಂತಲೇ ಹೇಳುವರು ಸತ್ಯಂ ಶಿವಂ ಸುಂದರಂ ಎಂದು ಸತ್ಯಕ್ಕೆ ಮುಪ್ಪು ಇಲ್ಲ ಹುಟ್ಟು ಸಾವುಗಳಿಲ್ಲ ಜಗತ್ತಿನಲ್ಲಿ ಅಸೀಮ ಸೌಂದರ್ಯವನ್ನು ಕಾಣಬೇಕಾದಲ್ಲಿ ಸತ್ಯವೊಂದನ್ನೇ ಆಶ್ರಯಿಸಿದ ಶಿವನಲ್ಲಿ ಮಾತ್ರ ಮುಪ್ಪು ಹುಟ್ಟು ಸಾವಿರದ ತನ್ನ ಪ್ರಖರವಾದ ಸೌಂದರ್ಯದಿಂದ ವಿರಾಜಿಸುವ ಬತ್ತಿ ಬಾಡಿ ಅಳಿಯದ ಏಕಮೇವ ಸೌಂದರ್ಯದ ಖನಿ ಎಂದರೆ ಸಾಕ್ಷಾತ್ ಶಿವ ಅರ್ಥಾತ್ ಭಗವಂತನೊಬ್ಬನೇ ಸತ್ಯದ ಸೌಂದರ್ಯ ಬಾಹ್ಯದಲ್ಲಿ ಇಲ್ಲ ಅದು ಆಂತರಿಕ ಸೌಂದರ್ಯ ಅದನ್ನು ಕಾಣಬೇಕಾದಲ್ಲಿ ಅಂತಃಶಕ್ಷು ತೆರೆಯಬೇಕು ಅಂದಾಗ ಮಾತ್ರ ಆ ಅಸೀಮ ಸೌಂದರ್ಯದ ಸ್ವಾದವನ್ನು ಸವಿಯಬಹುದು ಆ ಶಾಶ್ವತ ಸೌಂದರ್ಯದೆದುರು ಬಾಹ್ಯ ಸೌಂದರ್ಯ ತುಚ್ಛವೆನಿಸುವುದು ಆ ಆಂತರಿಕ ಸೌಂದರ್ಯಕ್ಕೆ ಬಾಹ್ಯಾಡಂಬರದ ಲೇಪವಿಲ್ಲ ಅಹಂಕಾರರಹಿತವಾದ ಆ ಸೌಂದರ್ಯಕ್ಕೆ ಮರುಳಾಗದವರಿಲ್ಲ ಮನುಷ್ಯನಿಗೆ ಮುಪ್ಪು ರೋಗ ರುಜಿನಗಳು ಬರತಕ್ಕವೇ ನೋಡು ನೋಡುವಷ್ಟರಲ್ಲಿ ಶರೀರ ಕ್ಷೀಣಿಸಿ ಮುಪ್ಪಡರಿ ಒಪ್ಪ ಅಳಿಯುವುದು ಖಂಡಿತ ಎಂತಲೇ ಜಪಾನ್ ದೇಶದಲ್ಲಿಯ ಝನ್ ಪಂಥದ ಜನರು ತಮ್ಮ ಸದ್ಗುರುವನ್ನು ಅರಸಬೇಕಾದರೆ ಅವರ ಬಾಹ್ಯ ಸೌಂದರ್ಯವನ್ನು ನೋಡದೆ ಆಂತರಿಕ ಸೌಂದರ್ಯವನ್ನು ಗುರುತಿಸಿ ಅವರನ್ನು ಸದ್ಗುರುಗಳೆಂದು ಸ್ವೀಕರಿಸುವ ಪದ್ಧತಿ ಇದೆ ಸನ್ಮಾರ್ಗದತ್ತ ಸಾಗಲು ಬಯಸುವ ನಾವಾದರೂ ಈ ಮಾಂಸ ಮೂಳೆಗಳ ಅಶಾಶ್ವತವಾದ ಬಾಹ್ಯ ಸೌಂದರ್ಯಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ ನೀಡದೆ ಸತ್ಯ ಪ್ರಾಮಾಣಿಕತೆ ವಿನಮ್ರತೆ ಮುಂತಾದ ಸದ್ಗುಣಗಳನ್ನು ಅಳವಡಿಸಿಕೊಂಡು ತನ್ಮೂಲಕ ಅಂತಃಸೌಂದರ್ಯವನ್ನು ವೃದ್ಧಿಸಿಕೊಂಡು ಸುತ್ತೆಲ್ಲ ಪರಿಮಳ ಬೀರಿ ಕೇವಲ ನಮಗೆ ಮಾತ್ರವಲ್ಲದೆ ಇನ್ನಿತರ ಜಗಬಂಧುಗಳನ್ನು ಆನಂದಪಡಿಸೋಣವೇ ಓರ್ವ ಸಂತ ತನ್ನ ಶಿಷ್ಯರೊಂದಿಗೆ ದೇಶಾಟನೆ ಮಾಡುತ್ತಿದ್ದರು ಮಾರ್ಗ ಮಧ್ಯೆ ವರ್ತಕನೋರ್ವನ ಆಗ್ರಹಕ್ಕಾಗಿ ಆತನ ಮನೆಯಲ್ಲಿ ತಂಗಿದರು ಅಂದು ವರ್ತಕ ತನಗೆ ಇಬ್ಬರು ಹೆಂಡಿರೆಂದು ಸಂತರಿಗೆ ಅವರ ಪರಿಚಯ ಮಾಡಿಸಿದನು ಹಾಗೂ ಸಂತರಲ್ಲಿ ತನ್ನ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀಡಬೇಕೆಂದು ಕೇಳಿಕೊಂಡನು ಏನದು ಸಮಸ್ಯೆ ಎಂದು ಸಂತರು ಕೇಳಿದಾಗ ಮಹಾತ್ಮರೇ ಇವರಿಬ್ಬರಲ್ಲಿ ನನಗೆ ಚಲುವೆಯಾಗಿದ್ದವಳ ಮೇಲೆ ಅಷ್ಟೊಂದು ಪ್ರೀತಿ ಇರದೆ ಕುರೂಪಿಯಾದ ಹೆಂಡತಿಯ ಮೇಲೆ ಇದೆಯಲ್ಲ ಇದು ಹೀಗೇಕೆ ಅದಾವ ಕಾರಣಕ್ಕಾಗಿ ನೀನೇ ಹೇಳು ಎನ್ನಲು ವರ್ತಕ ಹೇಳಿದ ಮಹಾತ್ಮರೇ ಸೌಂದರ್ಯವತಿಯಾದ ನನ್ನ ಚಿಕ್ಕ ಹೆಂಡತಿಗೆ ತನ್ನ ಸೌಂದರ್ಯದ ಕುರಿತು ಗರ್ವವಿದೆ ಗರ್ವ ಅಹಂಕಾರಗಳು ಇದ್ದಾಗ ಎಷ್ಟೇ ಸೌಂದರ್ಯವಿದ್ದರೂ ಶರೀರವನ್ನು ವಿರೂಪಗೊಳಿಸುತ್ತವೆ ಆದರೆ ಅದೇ ಕುರೂಪಿ ಎನಿಸಿದ ಎರಡನೇ ಹೆಂಡತಿಗೆ ತನ್ನ ಕುರೂಪದ ಕುರಿತು ಅರಿವಿದೆ ನಯ ವಿನಯ ವಿನಮ್ರತೆಗಳು ನಿರಹಂಕಾರ ಭಾವ ತಮ್ಮದೇ ಆದ ಸೌಂದರ್ಯವನ್ನು ಆಕೆಗೆ ನೀಡಿರುವವು ಎಂದು ನನ್ನ ಭಾವನೆ ಆದರೆ ಇದು ಹೀಗೇಕೆ ದಯವಿಟ್ಟು ವಿವರಿಸಿ ಹೇಳಲಿ ಎನ್ನುವರು ಸಂತ ಹೇಳಿದ ಮಿತ್ರ ಸೂಕ್ಷ್ಮ ಸಂವೇದಿಯಾದ ಇಂದ್ರಿಯಗಳಲ್ಲಿ ಕಣ್ಣುಗಳದು ಪ್ರಮುಖ ಪಾತ್ರ ಪ್ರಾಣವೆಂಬ ಮಹಾಚೈತನ್ಯದ ಅಭಿವ್ಯಕ್ತಿ ಕಣ್ಣಿನಿಂದಲೇ ಸ್ಥೂಲ ಸೌಂದರ್ಯವನ್ನು ಚರ್ಮಚಕ್ಷುಗಳು ಮಾತ್ರ ಸವಿದು ತಾತ್ಕಾಲಿಕ ಆನಂದವನ್ನು ಅನುಭವಿಸಬೇಕಾದರೆ ಅಂತಃಶಕ್ಷುಗಳು ನಿತ್ಯ ಶುದ್ಧ ಬುದ್ಧನಾದ ಪರಿಪೂರ್ಣಾತ್ಮನಾದ ನನ್ನನ್ನು ಅವನ ತೇಜೋಮಯವಾದ ದಿವ್ಯ ಸೌಂದರ್ಯವನ್ನು ಕಂಡು ಆನಂದಿಸುವು ಎಂತಲೇ ನಿಜವಾದ ಸೌಂದರ್ಯ ಬಾಹ್ಯರೂಪದಲ್ಲಿ ಕಾಣಸಿಗದೆ ಆಂತರ್ಯ ಶುಚಿತ್ವದಲ್ಲಿ ಇರುವುದು